ಕನ್ನಡ ನಾಡಿನ ಜನತೆಗೆ 66ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡದಿಂದ ಕನ್ನಡಕ್ಕಾಗಿ ಕನ್ನಡಕ್ಕೋಸ್ಕರ ಕನ್ನಡಿಗರಿಗಾಗಿ ಈ ಪುಟ್ಟ ಕನ್ನಡಿಗನಿಂದ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಈ ಪುಟ್ಟ ಭಾಷಣ. ಕನ್ನಡ ಕಾಮಧೇನು ಕರ್ನಾಟಕ ಕಲ್ಪವೃಕ್ಷ. ಇಂಥ ಕನ್ನಡವನ್ನು ನಾವೆಲ್ಲರೂ ಉಳಿಸೋಣ, ಬೆಳೆಸೋಣ ಹಾಗೂ ಕನ್ನಡವನ್ನು ಬೆಳೆಸೋಣ. ಅಚ್ಚ ಹಸಿರಿನ ಸುಂದರ ಬೆಟ್ಟ ಗುಡ್ಡಗಳ ಪವಿತ್ರ ನದಿಗಳ ನಾಡು ನಮ್ಮ ಕರ್ನಾಡು. ಇಂಥ ನಾಡಿನಲ್ಲಿ ಹುಟ್ಟಿರೋದೇ ನಮ್ಮೆಲ್ಲರ ಅದೃಷ್ಟ. ಅಲ್ಲಲ್ಲಿ ಚದುರಿದ್ದ ಕನ್ನಡ ನೆಲವನ್ನೆಲ್ಲ ಒಂದುಗೂಡಿಸಿ ಅದಕ್ಕೆ ಕರ್ನಾಟಕವೆಂದು ನಾಮಕರಣ ಮಾಡಿದ ವಿಶಿಷ್ಟ ದಿನವೇ ನವೆಂಬರ್ 1. ಕನ್ನಡ ಭಾಷೆ ಕೇವಲ ಭಾಷೆಯಾಗಿ ಉಳಿಯದೆ ಸಂಸ್ಕೃತಿ, ರಂಗಭೂಮಿ, ಸಾಹಿತ್ಯ, ಜಾನಪದ ಹಾಗೂ ನಾನಾ ಕಲೆಗಳ ಅಭಿವೃದ್ಧಿಗೆ ನಮ್ಮ ಕನ್ನಡ ಭಾಷೆಯ ಪಾತ್ರ ಮಹತ್ವದ್ದಾಗಿದೆ. ಪಂಪರನ್ನ ಪುನ್ನ ಜನರಂತಹ ಮಹಾನ್ ಸಾಹಿತಿಗಳು ತಮ್ಮ ಸಾಹಿತ್ಯದ ಮೂಲಕ ಕನ್ನಡಕ್ಕೆ ತಮ್ಮದೇ ಆದ ಕಾಣಿಕೆಯನ್ನು ನೀಡಿದ್ದಾರೆ. ಇಲ್ಲಿಯವರೆಗೆ ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿ ಹಾಗೂ 10 ಕರ್ನಾಟಕ ರತ್ನ ಪ್ರಶಸ್ತಿಗಳು ದೊರಕಿವೆ. ಜ್ಞಾನಪೀಠ ಪ್ರಶಸ್ತಿ ಪಡೆದ ಕವಿಗಳು ಮತ್ತು ಪ್ರಶಸ್ತಿ ಪಡೆದ ಕೃತಿ: ಕುವೆಂಪು, ಶ್ರೀರಾಮಾಯಣ ದರ್ಶನಂ, ದರೇ ಬೇಂದ್ರೆ, 4 ತಂತಿ, ಶಿವರಾಮ್ ಕಾರಂತ್, ಮೂಕಜ್ಜಿಯ ಕನಸುಗಳು, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಚಿಕ್ಕವೀರ ರಾಜೇಂದ್ರ, ವಿಕ್ರ ಗೋಕಾಕ್, ಭಾರತ ಸಿಂಧು ರಶ್ಮಿ, ಯುವರ್ ಅನಂತಮೂರ್ತಿ, ಸಮಗ್ರ ಸಾಹಿತ್ಯ ಗಿರೀಶ್ ಕಾರ್ನಾಡ್, ಸಮಗ್ರ ಸಾಹಿತ್ಯ ಚಂದ್ರಶೇಖರ್ ಕಂಬಾರ್, ಸಮಗ್ರ ಸಾಹಿತ್ಯ ಕರ್ನಾಟಕ ರತ್ನ ಪ್ರಶಸ್ತಿ ವಿಜೇತರು: ಕುವೆಂಪು ಡಾಕ್ಟರ್ ರಾಜ್ಕುಮಾರ್, ಎಸ್ ನಿಜಲಿಂಗಪ್ಪ, ಸಿ ಎನ್ ನಾರಾವ್, ದೇವಿ ಪ್ರಸಾದ್ ಶೆಟ್ಟಿ, ಭೀಮಸೇನ್ ಜೋಶಿ, ಶಿವಕುಮಾರ್ ಸ್ವಾಮೀಜಿ, ಡಾಕ್ಟರ್ ಡಿ ಜವರೇಗೌಡ, ಡಾಕ್ಟರ್ ವೀರೇಂದ್ರ ಹೆಗ್ಗಡೆ, ಪುನೀತ್ ರಾಜ್ಕುಮಾರ್. ಹೀಗೆ ಕನ್ನಡದ ಬಗ್ಗೆ ಹಾಗೂ ಕನ್ನಡಿಗರ ಬಗ್ಗೆ ಎಷ್ಟು ಹೇಳಿದರೂ ಸಾಲದು. ಇಲ್ಲಿಯವರೆಗೆ ತಮ್ಮ ಅಮೂಲ್ಯವಾದ ಸಮಯವನ್ನು ನನಗೆ ನೀಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಜೈ ಹಿಂದ್ ಜಯ ಕರ್ನಾಟಕ. ಮತ್ತೆ ನಿಖಿಲ್ ಮೈನಳ್ಳಿ ನೆಲಮಂಗಲ. ನನ್ನ ಹೆಸರು ನಿಖಿಲ್. ನಾನು UKGಯಲ್ಲಿ ಓದುತ್ತಿದ್ದೇನೆ. ನನ್ನ ಪ್ರೀತಿ ಹಾಗೂ ನೆಚ್ಚಿನ ನಟ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ ನನ್ನ ನುಡಿ ನಮನ. ತಲೆ ಎತ್ತಿ ನಿಲ್ಲಬೇಕಾದರೆ ತಲೆ ಬಾಗಿ ನಡೆಯಬೇಕು ಎಂಬ ಸೂಕ್ತಿಯನ್ನು ಅಕ್ಷರಶಃ ಪಾಲಿಸಿದ ಮೆಲ್ಲರ ಪ್ರೀತಿಯ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು 1975 ಮಾರ್ಚ್ 17ರಂದು ಮೇರುನಟ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪಾರ್ವತಮ್ಮವರ ಕಿರಿಯ ಪುತ್ರರಾಗಿ ಚೆನ್ನೈನಲ್ಲಿ ಜನಿಸಿದರು. ಶಿವರಾಜ್ಕುಮಾರ್ ಹಾಗೂ ರಾಘವೇಂದ್ರ ರಾಜ್ಕುಮಾರ್ ಅವರ ಪ್ರೀತಿಯ ಸಹೋದರರಾದ ಇವರು ಜನಿಸಿದ ಕೇವಲ 6ನೇ ತಿಂಗಳಿಗೆ ಪ್ರೇಮದ ಕಾಣಿಕೆ ಚಿತ್ರದ ಮೂಲಕ ಸಿನಿರಂಗಕ್ಕೆ ಪ್ರವೇಶ ನೀಡಿದರು. ಬಾಲ್ಯದಲ್ಲಿಯೇ ನಟರಾಗಿ ಹಾಗೂ ಗಾಯಕರಾಗಿ ತಮ್ಮ ಪ್ರತಿಭೆಯಿಂದ ಕರ್ನಾಟಕದ ಮನೆಮಗನಾಗಿದ್ದರು. ನಂತರ ನಾಯಕ ನಟರಾಗಿಯೂ ಸಹ ಕನ್ನಡಿಗರ ಹೃದಯ ದರಸರಾದರು. ಅಪ್ಪು ಅವರು 50ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಆಡಿದ್ದಾರೆ. ಗಾಯನದಿಂದ ಬಂದ ಸಂಪೂರ್ಣ ಹಣವನ್ನು ಸಾಮಾಜಿಕ ಸೇವೆಗೆ ವಿನಿಯೋಗಿಸಿದ್ದಾರೆ. ಈ ರೀತಿ ಸಾಮಾಜಿಕ ಕಳಕಳಿಯನ್ನು ಹೊಂದಿದ ಇವರು ಕರುನಾಡಿಗೆ ಮಾಡಿದ ಸೇವೆ ಹೇಳತೀರದು. ಇಂತಹ ಕರ್ನಾಟಕದ ಮುತ್ತುರತ್ನ ಅಕ್ಟೋಬರ್ 29, 2021ರಂದು ಸದ್ದಿಲ್ಲದಂತೆಯೇ ತಮ್ಮ ಹೃದಯ ಬಡಿತವನ್ನು ನಿಲ್ಲಿಸಿ ಕರುನಾಡಿಗೆ ತುಂಬಲಾರದ ನಷ್ಟವನ್ನು ಉಂಟು ಮಾಡಿತು. ಈ ದಿನ ಅಭಿಮಾನಿಗಳ ಪಾಲಿಗೆ ಹಾಗೂ ಕನ್ನಡಿಗರ ಪಾಲಿಗೆ ಅತ್ಯಂತ ಕರಾಳ ದಿನವೆಂದರೆ ತಪ್ಪಾಗಲಾರದು. ಕೊನೆಯದಾಗಿ ಈ ಹಾಡು ಅಪ್ಪು ಅವರಿಗೆ: ದೊಡ್ಡತನದಲ್ಲಿ ನೀವೇ ದೊಡ್ಡವರು, ದೊಡ್ಡ ಮನೆ ದೊರೆಯೇ, ದಾನ ಧರ್ಮ ಮಾಡಿ ತುಂಬು ಪ್ರೀತಿ ನೀಡಿ ನಮ್ಮ ಬಿಟ್ಟು ಹೋದಿರೇ, ಎಲ್ಲಿದೆ ಹೋಲಿಕೆ ನಿಮ್ಮ ವಿನಯಕ್ಕೆ,
ಸುತ್ತಿದೆ ಕೋಟಿ ಕಂಗಳು ಮುಗಿಯದ ನೋವಿಗೆ ನೆನಪೆ ಕಾಣಿಕೆ ಮಿಡಿದಿದೆ ಕೋಟಿ ಮನಗಳು ನಿಮ್ಮ ಪ್ರೀತಿಯ ಬೊಂಬೆ ಹೇಳುತ್ತೈತೆ ನಿಮ್ಮ ಪ್ರೀತಿಯ ಬೊಂಬೆ ಹೇಳುತ್ತೈತೆ ಅಪ್ಪುವ ಜರ ಮರ ಅಪ್ಪುವ ಜರ ಮರ ಎಂದು ಎಂದಿಗೂ ಅಮರ ನಮ್ಮ ರಾಜಕುಮಾರ ಅಪ್ಪುವ ಜರ ಮರ ಅಪ್ಪುವ ಜರ ಮರ ಎಂದು ಎಂದಿಗೂ ಅಮರ ನಮ್ಮ ರಾಜಕುಮಾರ ಅಪ್ಪು ನಟಿಸಿರುವ ಚಿತ್ರಗಳು ಪ್ರೇಮದ ಕಾಣಿಕೆ ಸನ್ನಾದಿಯಪ್ಪಣ್ಣ ತಾಯಿಗೆ ತಕ್ಕ ಮಗ ವಸಂತ ಗೀತೆ ಭೂಮಿಗೆ ಬಂದ ಭಗವಂತ ಭಾಗ್ಯವಂತ ಹೊಸ ಬೆಳಕು ಚಲಿಸುವ ಮೋಡಗಳು ಭಕ್ತ ಪ್ರಹ್ಲಾದ ಎರಡು ನಕ್ಷತ್ರಗಳು ಯಾರಿವನು ಬೆಟ್ಟದ ಹೂವು ಶಿವ ಮೆಚ್ಚಿದ ಕಣ್ಣಪ್ಪ ಪರಶುರಾಮ್ ಅಪ್ಪು ಅಭಿ ವೀರ ಕನ್ನಡಿಗ ಮೌರ್ಯ ಆಕಾಶ್ ನಮ್ಮ ಬಸವ ಅಜಯ್ ಅರಸು ಮಿಲನ ಬಿಂದಾಸ್ ವಂಶಿ ರಾಜ್ ಚೋಮೇನ್ ರಾಮ್ ಪೃಥ್ವಿ ಜಾಕಿ ಹುಡುಗರು ಪರಮಾತ್ಮ ಅಣ್ಣ ಬಾಂಡ್ ಯಾರ್ಯಾ ಕೂಗಾಡಲಿ ನಿನ್ನಿಂದಲೇ ಪವರ್ ಮೈತ್ರಿ ರಣವಿಕ್ರಮ ಚಕ್ರವ್ಯೂಹ ದೊಡ್ಮನೆ ಹುಡುಗ ರಾಜಕುಮಾರ ಅಂಜನಿ ಪುತ್ರ ನಟ ಸಾರ್ವಭೌಮ ಯುವರತ್ನ ಜೇಮ್ಸ್ ಕೊನೆಯದಾಗಿ ಗಂಧದ ಗುಡಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ